ಸಕ್ಕರೆನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ನ ಬೃಹತ್ ಸಮಾವೇಶ ಇವತ್ತು ಆಯೋಜನೆಗೊಂಡಿತ್ತು ಇದರಲ್ಲಿ ರಾಹುಲ್ ಗಾಂಧಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಮಂಡ್ಯದ ಸ್ಟಾರ್ ಚಂದ್ರು ಪರವಾಗಿ ರಾಹುಲ್ ಅಬ್ಬರದ ಪ್ರಚಾರವನ್ನು ಮಾಡಿದ್ರು ಇವತ್ತು ಕುಮಾರಸ್ವಾಮಿಯವರ ವಿರುದ್ಧ ಸಿದ್ದು ಡಿಕೆಶಿ ಮತ್ತೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಸಿದ್ದರಾಮಯ್ಯವರು ಮಂಡ್ಯ ಜನರ ಕಿವಿ ಮೇಲೆ ಹೂ ಇಡ್ಲಿಕ್ಕೆ ಕೆ ಇಲ್ಲಿಗೆ ಬಂದಿದ್ದಾರೆ ಮಂಡ್ಯ ಗೆಂದ್ರೆ ಇಂಡಿಯಾ ಗೆದ್ದದ್ದೇ ಅಂತೇಳಿ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತಿನ ಸಮಾವೇಶದಲ್ಲಿ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ ಚುನಾವಣೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ವೆಂಕಟರಮಣೇಗೌಡ ಅವರು ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದರೂ ಕೂಡ ಸುಮಲತಾ ಗೆದ್ರು ಕುಮಾರಸ್ವಾಮಿ ಮಗ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಆದ್ರಿಂದ ಈ ಬಾರಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಿಕ್ಕಾಗ್ದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಐತಿಹಾಸಿಕವಾದಂಥ ಸಭೆ ಮೊದಲನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ಈ ಭೂಮಿ ಮೇಲೆ ನಡೆದು ಭಾರತ್ ಜೋಡ ಯಾತ್ರೆಯನ್ನ ನಡೆಸಿ ಚಾಮರಾಜನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರೋ ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದಿದೆ ಎಲ್ಲ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದ ಲೆಕ್ಕಾಕಿ ನಂಜನಗೋಡು ಲೆಕ್ಕಾಕಿ ವರ್ಣ ಲೆಕ್ಕಾಕಿ ಮೈಸೂರು ಲೆಕ್ಕಾಕಿ ಮೇಲ್ಕೋಟೆ ಲೆಕ್ಕಾಕಿ ಸ್ವಾಮಿ ನಾಗಮಂಗ್ಲ ಲೆಕ್ಕಕ್ಕೆ ಎಲ್ಲ ಕ್ಷೇತ್ರಗಳು ಕೂಡ ಕೊನೆ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ ಅವರ ಗುಣ ಬಹಳ ಶಕ್ತಿಶಾಲಿಯಾಗಿದೆ ಈ ದೇಶದ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಕಷ್ಟ ದುಃಖಗಳನ್ನು ವಿಚಾರಿಸ್ಲಿಕ್ಕೆ ಅವರು ಹೆಜ್ಜೆ ಹಾಕಿದ್ರು ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಬೇಕು ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ಮ ಕೇಳೋದಿಷ್ಟೇ ನಾನು ನೂರ ಮೂವತ್ತಾರು ಸೀಟನ್ನು ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರಿ ಎಲ್ಲ ಸೀಟನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂತಹದ್ದು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರೇ ಗೆಲ್ತಾರೆ ಅಂತೇಳಿ ಅತ್ಲಾಗೆ ಬಿ ಜೆ ಡಿ ಎಸ್ನವರು ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಂತ ಯಾರು ಗೆಲ್ತಾರೆ ಯಾರಿಗೆ ಗೆಲುವಿನ ಹಾರ ಬೀಳುತ್ತೆ ಅನ್ನೋದು ಒಂಬತ್ತನೇ ತಾರೀಕು ಇನ್ನು ಒಂಬತ್ತಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಜೂನ್ನ ಫಲಿತಾಂಶದಲ್ಲಿ ಪ್ರಕಟವಾಗುತ್ತೆ ಒಂದಂತೂ ಸ್ಪಷ್ಟ ಮಂಡ್ಯದಲ್ಲಿ ರಣಕಣ ರಂಗೇರ್ತಾ ಇದೆ ಜಿದ್ದಾಜಿದ್ದಿನ ಕಣ ಏರ್ಪಾಡಾಗಿದೆ ಇಬ್ಬರ ನಡುವಿನ ಈ ಫೈಟ್ನಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಕುತೂಹಲಕ್ಕಂತೂ ಕಾರಣವಾಗಿದೆ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನು ಮಾಡಿರುವಂಥದ್ದು ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಕ್ಯಾಂಪೇನರ್ಸ್ಗಳನ್ನು ಕರೆಸಿ ಅಬ್ಬರದ ಪ್ರಚಾರವನ್ನು ಮಾಡುವ ಮೂಲಕ ಮತ ಶಿಕಾರಿಗೆ ಮುಂದಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಇವತ್ತು ಸಕ್ಕರೆ ನಾಡಿನ ನೆಲದಲ್ಲಿ ನಿಂತು ಅಬ್ಬರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮೋಹಕ ತಾರೆ ರಮ್ಯ ಕೂಡ ಮಂಡ್ಯ ರಣಕಣವನ್ನ ಪ್ರವೇಶ ಮಾಡಲಿಕ್ಕಿದ್ದಾರೆ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡುವ ಮೂಲಕ ಮತ ಮುಂದಾಗಿರುವಂಥದ್ದು